ನಮಸ್ಕಾರ ಆತ್ಮೀಯರೇ, ನನ್ನ ಕನ್ನಡ ಆಡಿಯೋ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಆತ್ಮೀಯರೇ, ನಾನಿವತ್ತು ಬೆಂಗಳೂರು ಜಿಲ್ಲೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಬೆಂಗಳೂರು, ಇದರ ಸ್ಥಾಪಕ ಒಂದನೇ ಕೆಂಪೇಗೌಡ. ಇಲ್ಲಿ ಫ್ರೀಡಂ ಪಾರ್ಕ್ ಇದೆ, ಇಲ್ಲಿ ಕಬ್ಬನ್ ಪಾರ್ಕ್ ಕೂಡ ಇದೆ. ಇದನ್ನು ಎಲ್ ವಿ ಬೌರಿಂಗ್ ನಿರ್ಮಿಸಿದನು. ಕರ್ನಾಟಕದ ವಿಸ್ತೀರ್ಣದಲ್ಲಿ ಅತಿ ಚಿಕ್ಕ ಜಿಲ್ಲೆ ಇದಾಗಿದೆ. ಇಲ್ಲಿ ಇಸ್ರೋದ ಕೇಂದ್ರ ಕಚೇರಿ ಇದೆ. ಇಲ್ಲಿ ವಿಶ್ವೇಶ್ವರಯ್ಯ ವಸ್ತು ಸಂಗ್ರಹಾಲಯ ಇದೆ. ಇಲ್ಲಿ ವಿಧಾನಸೌಧ ಕೂಡ ಇದೆ. ಇದರ ಶಿಲ್ಪಿ ಬಿ ಆರ್ ಮಾಣಿಕ್ಯಂ. ಇದನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕೆಂಗಲ್ ಹನುಮಂತಯ್ಯನವರು ಕಟ್ಟಿಸಿದ್ದಾರೆ. 2017 ವಿಧಾನಸೌಧವು ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡಿತ್ತು. ಇಲ್ಲಿ ಇಸ್ಕಾನ್ ದೇವಾಲಯ ಇದೆ. ಇದನ್ನು ಮೊಘಲರಿಂದ ಮೈಸೂರಿನ ದೊರೆ ಚಿಕ್ಕದೇವರಾಜ ಒಡೆಯರು ಕೊಂಡುಕೊಂಡರು. ಇಲ್ಲಿಯ ಕೇಂದ್ರ ರೈಲ್ವೆ ನಿಲ್ದಾಣಕ್ಕೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಎಂದು ನಾಮಕರಣ ಮಾಡಲಾಗಿದೆ. ಇಲ್ಲಿ ಬನ್ನಪ್ಪ ಪಾರ್ಕ್ ಮೈಸೂರು ಚಲೋ ಚಳುವಳಿಯ ಕೇಂದ್ರವಾಗಿತ್ತು. ಈ ಚಳುವಳಿಯು 1947 ನಡೆಯಿತು. ಇದು ಭಾರತದಲ್ಲಿ ವಿದ್ಯುತ್ ಬೆಳಕನ್ನು ಕಂಡ ಪ್ರಥಮ ನಗರವಾಗಿದೆ. ಶಿವನ ಸಮುದ್ರ ಜಲವಿದ್ಯುತ್ ಉತ್ಪಾದನಾ ಕೇಂದ್ರದಿಂದ ಬೆಂಗಳೂರಿಗೆ ವಿದ್ಯುತ್ತನ್ನು ಒದಗಿಸಲಾಯಿತು. ಇದು ಅರ್ಕಾವತಿ ಮತ್ತು ವೃಷಭವತಿ ನದಿಗಳ ದಂಡೆಯ ಮೇಲಿದೆ. ಇಲ್ಲಿ ಯಲಹಂಕದಲ್ಲಿ ರೈಲು ಗಾಲಿ ತಯಾರಿಸುವ ಕಾರ್ಖಾನೆ ಇದೆ. ಇಲ್ಲಿ ರಾಷ್ಟ್ರೀಯ ಮರ ವಿಜ್ಞಾನ ಸಂಸ್ಥೆ ಕೂಡ ಇದೆ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. ಇಲ್ಲಿ ಹೈಕೋರ್ಟ್ನು ಗ್ರೀಕ್ ಮತ್ತು ರೋಮನ್ ಶೈಲಿಯಲ್ಲಿ ಕಟ್ಟಲಾಗಿದೆ. ಬೆಂಗಳೂರು ಮತ್ತು ಮಂಗಳೂರು 13 ಅಕ್ಷಾಂಶಕ್ಕೆ ಸಮೀಪದಲ್ಲಿದೆ. ಇಲ್ಲಿ ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ HALನ ಕೇಂದ್ರ ಕಚೇರಿ ಇದೆ. ಇಲ್ಲಿ ಹಿಂದೂಸ್ತಾನ್ ಏರೋನೆಟಿಕ್ಸ್ ಲಿಮಿಟೆಡ್ HALನ ಕಂಪನಿಯು ತೇಜಸ್ ಎಂಬ ಹಗುರ ಯುದ್ಧ ವಿಮಾನವನ್ನು ತಯಾರು ಮಾಡಿದೆ. ಇಲ್ಲಿ ಭಾರತ್ ಅರ್ಥ್ ಮೂವರ್ಸ್ ಲಿಮಿಟೆಡ್ BEML ಕೇಂದ್ರ ಕಚೇರಿ ಇದೆ. ಇಲ್ಲಿ ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ BEL ಕೇಂದ್ರ ಕಚೇರಿ ಕೂಡ ಇದೆ. ಇಲ್ಲಿ ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMTನ ಕೇಂದ್ರ ಕಚೇರಿ ಇದೆ. ಈ ನಗರದಲ್ಲಿ ದಕ್ಷಿಣ ಭಾರತದ ಪ್ರಥಮ ಭೂಗರ್ಭ ಮೆಟ್ರೋ ರೈಲು ಸೇವೆಯನ್ನು ಆರಂಭಿಸಲಾಗಿದೆ. ಅಂತರ್ಜಾಲದ ಉತ್ಕೃಷ್ಟತಾ ಕೇಂದ್ರವನ್ನು ಭಾರತದಲ್ಲಿ ಪ್ರಥಮ ಬಾರಿಗೆ ಬೆಂಗಳೂರು ನಗರದಲ್ಲಿ ಪ್ರಾರಂಭಿಸಲಾಗಿದೆ. ಹೆಸರಘಟ್ಟ ಎಂಬಲ್ಲಿ ರಾಷ್ಟ್ರೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಇದೆ. ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿದೆ. ಡಾಕ್ಟರ್ BR ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಬೆಂಗಳೂರು ನಗರದಲ್ಲಿದೆ. ಇದನ್ನು ಸಿಲಿಕಾನ್ ಸಿಟಿ ಎಂದು ಕರೆಯುತ್ತಾರೆ. ಇಲ್ಲಿ ಕರಗ ಉತ್ಸವ ನಡೆಯುತ್ತದೆ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಜಿಲ್ಲೆಯಾಗಿದೆ. ಇದು ಕರ್ನಾಟಕದಲ್ಲಿ ಅತಿ ಹೆಚ್ಚು ಜನಸಾಂದ್ರತೆ ಹೊಂದಿದ ಜಿಲ್ಲೆಯಾಗಿದೆ. ಇಲ್ಲಿ ಕರ್ನಾಟಕದಲ್ಲಿ ಅತಿ ಕಡಿಮೆ ಲಿಂಗಾನುಪಾತ ಹೊಂದಿದ ಜಿಲ್ಲೆ ಇದಾಗಿದೆ. ಇಲ್ಲಿ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯವೂ ಇದೆ. ಸಂಸ್ಕೃತ ವಿಶ್ವವಿದ್ಯಾಲಯವು ಕೂಡ ಇದೆ. ಹಾಗೆ ಕೃಷಿ ವಿಶ್ವವಿದ್ಯಾಲಯವೂ ಇದೆ. ಇಲ್ಲಿ ಕೇಂದ್ರ ಇಂಧನ ಸಂಶೋಧನಾ ಸಂಸ್ಥೆ ಇದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಕೂಡ ಇದೆ. ಇದು ಕರ್ನಾಟಕದ ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನವನವಾಗಿದೆ. ಇಲ್ಲಿ ವಾಯುಸೇನೆಯ ತರಬೇತಿ ಕಮಾಂಡ್ ಇದೆ. ಟಿಪ್ಪು ಸುಲ್ತಾನ್ ಅರಮನೆ ಕೂಡ ಇದೆ. NASDAQನ ದಕ್ಷಿಣ ಏಷ್ಯಾದ ಕೇಂದ್ರ ಕಚೇರಿ ಇದೆ. ಕರ್ನಾಟಕದಲ್ಲಿ ಬ್ರಹ್ಮ ಸಮಾಜದ ಮೊದಲ ಶಾಖೆ ಬೆಂಗಳೂರಿನಲ್ಲಿ ಸ್ಥಾಪಿಸಲಾಯಿತು.
ಭಾರತದಲ್ಲಿ ಏರ್ಕ್ರಾಫ್ಟ್ ಕೈಗಾರಿಕೆ ಬೆಂಗಳೂರಿನಲ್ಲಿದೆ. ಇಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಇದೆ. ಇಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನು JM Sheth G. Tata ರವರು 1909ರಲ್ಲಿ ಸ್ಥಾಪಿಸಿದರು. ಇಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ತಯಾರಿಕಾ ಕಾರ್ಖಾನೆ ಕೂಡ ಇದೆ. ಇಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆ. ಈ ಕ್ರೀಡಾಂಗಣವು ಸಬ್ ಏರ್ ಸೌಲಭ್ಯ ಹೊಂದಿದ ವಿಶ್ವದ ಮೊದಲ ಕ್ರಿಕೆಟ್ ಕ್ರೀಡಾಂಗಣವಾಗಿದೆ. ಇದನ್ನು ಉದ್ಯಾನ ನಗರ ಎಂದು ಕರೆಯಲಾಗುತ್ತದೆ. ನೋಡಿದ್ರಲ್ಲ ಆತ್ಮೀಯರೇ, ಇದು ಬೆಂಗಳೂರು ಜಿಲ್ಲೆಯ ಒಂದು ಸಂಕ್ಷಿಪ್ತ ಮಾಹಿತಿಯಾಗಿದೆ. ಇನ್ನು ಹೊಸ ಹೊಸ ಮಾಹಿತಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ನಿರಂತರ ನೋಡ್ತಾ ಇರಿ. ಧನ್ಯವಾದಗಳು.